ಎಲ್ರಿಗೂ ನಮಸ್ಕಾರ. ಪ್ರಿಯ ಇತಿಹಾಸ ಆಸಕ್ತ ಕೇಳುಗರೆ, ನಾನು ಕೆ ಪ್ರಭಾಕರ್ ರಾವ್. ಈ ಹೊತ್ತು ತಮ್ಮೊಂದಿಗೆ ವಾಷಿಂಗ್ಟನ್ ಸಮ್ಮೇಳನ ಅಥವಾ ವಾಷಿಂಗ್ಟನ್ ಕಾನ್ಫರೆನ್ಸ್ ವಿಚಾರವಾಗಿ ಈ ಒಂದು ಚಿಕ್ಕ ಉಪನ್ಯಾಸದಲ್ಲಿ ಕೆಲವು ಮಾಹಿತಿಗಳನ್ನು ಅಥವಾ ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ವಾಷಿಂಗ್ಟನ್ ಸಮ್ಮೇಳನ 1921-22 ವೇಳೆಗೆ ನಡೆದದ್ದು. ಇದೊಂದು ಅಂತಾರಾಷ್ಟ್ರೀಯ ಸಮ್ಮೇಳನ. ಈ ಸಮ್ಮೇಳನಕ್ಕೆ ಬೇರೆ ಬೇರೆ ಶೀರ್ಷಿಕೆಗಳು ಕೂಡ ಇವೆ. ವಾಷಿಂಗ್ಟನ್ ನ್ಯಾವಲ್ ಡಿಸ್ಆರ್ಮಮೆಂಟ್ ಕಾನ್ಫರೆನ್ಸ್, ವಾಷಿಂಗ್ಟನ್ ಕಾನ್ಫರೆನ್ಸ್ ಆನ್ ನ್ಯಾವಲ್ ಲಿಮಿಟೇಷನ್, ವಾಷಿಂಗ್ಟನ್ ನ್ಯಾವಲ್ ಕಾನ್ಫರೆನ್ಸ್ ಮತ್ತು ವಾಷಿಂಗ್ಟನ್ ಕಾನ್ಫರೆನ್ಸ್ ಆನ್ ದ ಲಿಮಿಟೇಷನ್ ಆಫ್ ಆರ್ಮಮೆಂಟ್ಸ್ ಅಂಡ್ ಪೆಸಿಫಿಕ್ ಕ್ವೆಶನ್ಸ್, ಈ ಹೆಸರುಗಳಲ್ಲಿ ಇದನ್ನು ಕರೆಯಲಾಗುತ್ತೆ. ಈ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನ ನಿಶಸ್ತ್ರೀಕರಣದ ಕಡೆಗೆ ಒಂದು ಮಹತ್ವದ ಹೆಜ್ಜೆ ಅಂತ ಹೇಳಿ ಭಾವಿಸಲಾಗಿದೆ. ಇದು ದೂರ ಪ್ರಾಚ್ಯದಲ್ಲಿ ಒಂದು ಮಹತ್ವದ ಘಟನೆ ಕೂಡ ಹೌದು. ಈ ಒಂದು ಚಿಕ್ಕ ಉಪನ್ಯಾಸದಲ್ಲಿ ನಾವು ಈ ಒಂದು ಸಮ್ಮೇಳನದ ಹಿನ್ನೆಲೆ, ಇದಕ್ಕೆ ಕಾರಣವಾದ ಅಂಶಗಳು, ಇದರಲ್ಲಿ ಭಾಗವಹಿಸಿದ ರಾಷ್ಟ್ರಗಳು, ಈ ಒಂದು ಸಮ್ಮೇಳನದ ಉದ್ದೇಶಗಳು, ಈ ಸಮ್ಮೇಳನದ ಕಾರ್ಯಸ್ವರೂಪ, ಈ ಸಮ್ಮೇಳನದಲ್ಲಿ ಆಗಿರ್ತಕ್ಕಂಥ ಮುಖ್ಯ ಒಪ್ಪಂದಗಳು ಮತ್ತು ಈ ಸಮ್ಮೇಳನದ ಮಹತ್ವವನ್ನು ಕುರಿತು ಕೆಲವು ವಿಚಾರಗಳನ್ನು ನೋಡೋಣ. ಈ ಸಮ್ಮೇಳನ ಅಮೆರಿಕದ ನೇತೃತ್ವದಲ್ಲಿ ನಡೆದದ್ದು, ಆದರೆ ಇದರ ಕೇಂದ್ರ ಬಿಂದು ಜಪಾನ್ ಆಗಿದೆ. ಮೊದಲನೇ ಮಹಾಯುದ್ಧದ ನಂತರ ದೂರ ಪ್ರಾಚ್ಯದಲ್ಲಿ ಶಕ್ತಿ ಸಮತೋಲನ ತುಂಬಾ ಬದಲಾಗಿತ್ತು. 1902 ಆಂಗ್ಲೋ ಜಪಾನ್ ಒಪ್ಪಂದ ಈ ವೇಳೆಗೆ, ಅಂದರೆ 1921 ವೇಳೆಗೆ ನವೀಕರಣಕ್ಕೆ ಬಂದಿತ್ತು. ಅದರ ನವೀಕರಣ ಅಮೆರಿಕ ಮತ್ತು ಬ್ರಿಟನ್ ರಾಷ್ಟ್ರಗಳ ನಡುವಿನ ಸಂಬಂಧದ ಮೇಲೆ ಪರಿಣಾಮ ಬೀರಿದರೆ ಅದರ ರದ್ದು ಜಪಾನಿಗೆ ಅಸಮಾಧಾನವಾಗಬಹುದಾಗಿತ್ತು. ಹೀಗಾಗಿ ಬಹು ಜಾಗರೂಕತೆಯಿಂದ ಆ ಒಂದು ಒಪ್ಪಂದಕ್ಕೆ ಅಂತ್ಯವನ್ನ ಹೇಳಬೇಕಾಗಿತ್ತು. ಅಲ್ಲದೆ ಈ ವೇಳೆಗೆ ಪ್ರಪಂಚದ ಪ್ರಬಲ ರಾಷ್ಟ್ರಗಳ ನಡುವೆ ಯುದ್ಧ ನೌಕೆಗಳ ಉತ್ಪಾದನೆಯಲ್ಲಿ ಮಿತಿಮೀರಿದ ಪೈಪೋಟಿ ಏರ್ಪಟ್ಟಿತ್ತು. ಆ ಪೈಪೋಟಿಯಿಂದಾಗಿ ಆ ರಾಷ್ಟ್ರಗಳ ಆರ್ಥಿಕತೆಯ ಮೇಲೂ ಕೂಡ ದುಷ್ಪರಿಣಾಮ ಆಗುತ್ತಾ ಇತ್ತು. ಅಲ್ಲದೆ ದೂರ ಪ್ರಾಚ್ಯದಲ್ಲಿ ಜಪಾನಿನ ಧೋರಣೆಗೆ ಒಂದು ಕಡಿವಾಣವನ್ನು ಹಾಕಬೇಕಾಗಿತ್ತು. ಚೀನಾ ದೂರ ಪ್ರಾಚ್ಯದಲ್ಲಿ ದಿನ ದಿನಕ್ಕೆ ದುರ್ಬಲವಾಗ್ತಾ ಇತ್ತು. ಅಲ್ಲದೆ ಒಂದು ಬದಲಾದ ಸಂದರ್ಭದಲ್ಲಿ ಮುಂದಿನ ಯುದ್ಧ ಸಂಭವಿಸಿದರೆ ಅದು ಅಮೆರಿಕ ಹಾಗೂ ಜಪಾನ್ ನಡುವೆ, ಮತ್ತು ಆ ಯುದ್ಧದ ತಾಣ ಪೆಸಿಫಿಕ್ ಸಾಗರ ಪ್ರದೇಶ ಎಂಬಂತಹ ವಾತಾವರಣ ರೂಪುಗೊಂಡಿತ್ತು. ಈ ಹಿನ್ನೆಲೆಯಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಕರೆಯಲಾಯಿತು. ಈ ಸಮ್ಮೇಳನಕ್ಕೆ ಕಾರಣವಾದ ಅಂಶಗಳನ್ನು ನಾವು ಹೀಗೆ ನೋಡಬಹುದು. ಮೊದಲನೇದಾಗಿ, ದೂರ ಪ್ರಾಚ್ಯದಲ್ಲಿ ಶಾಂತಿ ನೆಲೆಸುವಂತೆ ಮಾಡುವುದು, ಅಮೆರಿಕ ಜಪಾನ್ ನಡುವಿನ ಸಮಸ್ಯೆಗಳನ್ನು ಬಗೆಹರಿಸುವುದು. ಎರಡನೆಯದಾಗಿ, ಮೊದಲನೇ ಮಹಾಯುದ್ಧದ ನಂತರ ಆರಂಭವಾಗಿದ್ದ ನೌಕಾಬಲದ ಮಿತಿಮೀರಿದ ಉತ್ಪಾದನೆ ಏನಿದೆ, ಪೈಪೋಟಿ, ಆ ಒಂದು ಸ್ಪರ್ಧೆ, ಅದನ್ನ ನಿಲ್ಲಿಸುವುದು. ಮೂರನೇದಾಗಿ, ಆಂಗ್ಲೋ ಜಪಾನ್ ಒಪ್ಪಂದಕ್ಕೆ ಒಂದು ಉತ್ತಮವಾದಂತಹ ಅಂತ್ಯವನ್ನ ಹೇಳುವುದು. ನಾಲ್ಕನೆಯದಾಗಿ, ದೂರ ಪ್ರಾಚ್ಯದಲ್ಲಿ ಜಪಾನಿನ ವಿಸ್ತರಣೆಗೆ ಒಂದು ಕಡಿವಾಣವನ್ನ ಹಾಕ್ತಕ್ಕಂಥದ್ದು. ಐದನೆಯದಾಗಿ, ದುರ್ಬಲವಾಗುತ್ತಿದ್ದ ಚೀನಾವನ್ನ ಮತ್ತೆ ಪುನಶ್ಚೇತನಗೊಳಿಸುವುದು. ಈ ಕಾರಣಗಳಿಂದಾಗಿ ಈ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನವನ್ನ ಕರೆಯಲಾಯಿತು. ಸಮ್ಮೇಳನಕ್ಕೆ ಪೂರಕವಾಗಿರುವಂತಹ ಹಿನ್ನೆಲೆ ರೂಪುಗೊಳ್ಳುವಂತಹ ಸಂದರ್ಭದಲ್ಲಿ
ಅಮೆರಿಕದ ಸೆನೆಟರ್ ವಿಲಿಯಂ ಇ ಬೋರಾ ಅವರು ನೌಕಾ ವೆಚ್ಚ ತಗ್ಗಿಸಲು ಸಂಬಂಧಿತ ರಾಷ್ಟ್ರಗಳ ಸಮ್ಮೇಳನವೊಂದನ್ನು ಕರೆಯಬೇಕು ಎಂಬಂತಹ ಒಂದು ಪ್ರಸ್ತಾಪವನ್ನು ಇಡ್ತಾರೆ. ಆ ಪ್ರಸ್ತಾಪಕ್ಕೆ ಬ್ರಿಟನ್ ಅತಿ ಉತ್ಸಾಹದಿಂದ ಪ್ರತಿಕ್ರಿಯಿಸುತ್ತೆ. ಆಗ ಅಮೆರಿಕ ಈ ಒಂದು ಸಮ್ಮೇಳನಕ್ಕೆ ಬೇಕಾದ ಸಿದ್ಧತೆಯನ್ನ ಮಾಡಿಕೊಳ್ಳುತ್ತೆ. ಮೊದಲನೇ ಮಹಾಯುದ್ಧದ ನಂತರ ಪ್ರಬಲ ರಾಷ್ಟ್ರಗಳು ಎಂದು ಕರೆಯಲ್ಪಟ್ಟಿರತಕ್ಕಂಥ ರಾಷ್ಟ್ರಗಳಿಗೆ ಈ ಸಮ್ಮೇಳನದ ಆಹ್ವಾನವನ್ನು ಕಳುಹಿಸಿಕೊಡ್ತು. ಈ ಸಮ್ಮೇಳನದಲ್ಲಿ ಎಷ್ಟು ರಾಷ್ಟ್ರಗಳು ಪಾಲ್ಗೊಂಡವು ಅಂದರೆ 9 ರಾಷ್ಟ್ರಗಳು ಪಾಲ್ಗೊಂಡವು. ಆತಿಥೇಯವಾಗಿರ್ತಕ್ಕಂಥ ಅಮೆರಿಕ, ಎರಡನೆಯದಾಗಿ ಬ್ರಿಟನ್ ಅಥವಾ ಯುನೈಟೆಡ್ ಕಿಂಗ್ಡಮ್, ಮೂರನೆಯದಾಗಿ ಜಪಾನ್, ನಾಲ್ಕನೆಯದಾಗಿ ಫ್ರಾನ್ಸ್, ಐದನೆಯದಾಗಿ ಇಟಲಿ, 6 ಪೋರ್ಚುಗಲ್, 7 ಬೆಲ್ಜಿಯಂ, 8 ನೆದರ್ಲ್ಯಾಂಡ್ ಮತ್ತು 9ನೆಯದಾಗಿ ಚೀನಾ. ಆ ವೇಳೆಯಲ್ಲಿ ರಷ್ಯಾ ಒಂದು ಪ್ರಬಲ ರಾಷ್ಟ್ರವಾದರೂ ಕೂಡ ಆ ರಾಷ್ಟ್ರವನ್ನ ನಾನ್ ಕ್ಯಾಪಿಟಲ್ ರಾಷ್ಟ್ರ ಎಂಬುವ ಕಾರಣಕ್ಕೆ ಅಥವಾ ಕಮ್ಯುನಿಸ್ಟ್ ರಾಷ್ಟ್ರ ಎಂಬುವ ಕಾರಣಕ್ಕೆ ಈ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನಕ್ಕೆ ಅದನ್ನು ಆಹ್ವಾನಿಸಲಿಲ್ಲ. ಈ ಸಮ್ಮೇಳನವು 1921 ನವೆಂಬರ್ 12ರಂದು ಆರಂಭವಾಯಿತು. 1922 ಫೆಬ್ರವರಿಯವರೆಗೆ ಈ ಸಮ್ಮೇಳನ ನಡೆಯಿತು. ಈ ಸಮ್ಮೇಳನಕ್ಕೆ ಕೆಲವು ಉದ್ದೇಶಗಳು ಅಥವಾ ಗುರಿಗಳು ಇದ್ದವು. ಅವುಗಳನ್ನು ನಾವು ಹೀಗೆ ಹೇಳಬಹುದು. ಮೊದಲನೆಯದಾಗಿ ದೂರ ಪ್ರಾಚ್ಯದಲ್ಲಿನ ಸಮಸ್ಯೆಗಳನ್ನು ಶಾಂತಿಯುತವಾಗಿ ಬಗೆಹರಿಸುವುದು, ಮುಂದಿನ ಯುದ್ಧಕ್ಕೆ ಕಾರಣವಾಗಬಹುದಾದಂತಹ ಅಂಶಗಳನ್ನು ಬಗೆಹರಿಸುವುದು ಅಥವಾ ತೆಗೆದುಹಾಕುವುದು, ಎರಡನೆಯದಾಗಿ ದೂರ ಪ್ರಾಚ್ಯದಲ್ಲಿ ಶಕ್ತಿ ಸಮತೋಲನವನ್ನು ಕಾಪಾಡಿಕೊಳ್ಳುವುದು, ಮೂರನೆಯದಾಗಿ ಯುದ್ಧ ನೌಕಾ ಉತ್ಪನ್ನಗಳಲ್ಲಿ ಮಿತಿಮೀರಿದ ಪೈಪೋಟಿಗೆ ತಡೆಯನ್ನ ಹಾಕುವುದು, ನಾಲ್ಕನೆಯದಾಗಿ ಆಂಗ್ಲೋ ಜಪಾನ್ ಒಪ್ಪಂದಕ್ಕೆ ಒಂದು ತೆರೆಯನ್ನ ಎಳೆಯುವಂಥದ್ದು, ಐದನೆಯದಾಗಿ ಚೀನಾದ ಪುನಶ್ಚೇತನ ಮತ್ತು ಚೀನಾದಲ್ಲಿ ತೆರೆದ ಬಾಗಿಲ ನೀತಿ ಅನುಸರಿಸುವುದಕ್ಕೆ ಒಂದು ಪೂರಕವಾಗಿರುವಂತಹ ವಾತಾವರಣವನ್ನು ಏರ್ಪಡಿಸುವುದು. ಈ ಒಂದು ಅಂಶಗಳ ಗುರಿಯನ್ನು ಈ ಒಂದು ಸಮ್ಮೇಳನ ಹೊಂದಿತ್ತು. ಈ ಸಮ್ಮೇಳನದಲ್ಲಿ ಕೆಲವು ಪ್ರಮುಖರು ಭಾಗವಹಿಸಿದರು. ಅದರಲ್ಲಿ ಮುಖ್ಯರು ಅಂತಂದ್ರೆ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿಗಳಾದ ಹ್ಯೂಸ್ ರವರು, ಬ್ರಿಟನ್ನಿನ ವಿದೇಶಾಂಗ ಕಾರ್ಯದರ್ಶಿಗಳಾದ ಆರ್ಥರ್ ಚೆಸ್ಟರ್ ಬಾಲ್ಫೋರ್ ಅವರು ಮತ್ತು ಜಪಾನಿನ ಸಚಿವ ಅಡ್ಮಿರಲ್ ಕಾಟೋರ್ ಅವರು. ಈ ಸಮ್ಮೇಳನ ಕಾರ್ಯಸ್ವರೂಪದ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ 6 ಒಪ್ಪಂದಗಳು ನಡೆದವು, 13 ನಿರ್ಣಯಗಳನ್ನು ಅಂಗೀಕರಿಸಲಾಯಿತು, ಸಮ್ಮೇಳನದ ಹೊರಗೆ 2 ಒಪ್ಪಂದಗಳು ನಡೆದವು. ಈ 6 ಒಪ್ಪಂದಗಳಲ್ಲಿ 3 ಒಪ್ಪಂದಗಳು ಬಹಳ ಮುಖ್ಯವಾಗಿವೆ. ಅವುಗಳನ್ನು 4 ರಾಷ್ಟ್ರಗಳ ಒಪ್ಪಂದ, 5 ರಾಷ್ಟ್ರಗಳ ಒಪ್ಪಂದ ಮತ್ತು 9 ರಾಷ್ಟ್ರಗಳ ಒಪ್ಪಂದ ಎಂದು ಕರೆಯಲಾಗುತ್ತದೆ. ಅವುಗಳನ್ನು ಸಂಕ್ಷಿಪ್ತವಾಗಿ ನಾವು ಈ ರೀತಿಯಲ್ಲಿ ನೋಡಬಹುದಾಗಿದೆ. ಮೊದಲನೆಯದಾಗಿ 4 ರಾಷ್ಟ್ರಗಳ ಒಪ್ಪಂದ. ಈ ಒಪ್ಪಂದವು 1921 ಡಿಸೆಂಬರ್ 13ರಂದು ಸಹಿ ಹಾಕಲ್ಪಟ್ಟಿತು. ಇದರಲ್ಲಿ ಅಮೆರಿಕ, ಬ್ರಿಟನ್, ಜಪಾನ್ ಮತ್ತು ಫ್ರಾನ್ಸ್ ರಾಷ್ಟ್ರಗಳು ಸಹಿಯನ್ನ ಹಾಕಿತು. ಈ ಒಪ್ಪಂದದ ಪ್ರಮುಖ ಅಂಶಗಳೆಂದರೆ ಮೊದಲನೆಯದಾಗಿ ದೂರ ಪ್ರಾಚ್ಯದ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಮುಂದೆ ಜಂಟಿ ಸಮ್ಮೇಳನಗಳನ್ನು ಕರೆಯುವುದು, ಎರಡನೆಯದಾಗಿ ದೂರ ಪ್ರಾಚ್ಯದಲ್ಲಿ ಶಕ್ತಿ ಸಮತೋಲನವನ್ನು ಕಾಪಾಡಿಕೊಳ್ಳುವುದು, ಮೂರನೆಯದಾಗಿ 1902 ಆಂಗ್ಲೋ ಜಪಾನ್ ಒಪ್ಪಂದ ಮತ್ತು 1917ರಲ್ಲಿ ಅಮೆರಿಕ ಮತ್ತು ಜಪಾನಿನ ನಡುವೆ ಆದ ಲ್ಯಾನ್ಸಿಂಗ್ ಇಶಿ ಒಪ್ಪಂದ ಸೇರಿದಂತೆ ಎಲ್ಲ ದ್ವಿಪಕ್ಷೀಯ ಒಪ್ಪಂದಗಳನ್ನು ಕೈಬಿಡುವುದು. ಈ 3 ಅಂಶಗಳು ಈ 4 ರಾಷ್ಟ್ರಗಳ ಒಪ್ಪಂದದಲ್ಲಿ ಪ್ರಮುಖ ಅಂಶಗಳಾಗಿವೆ. ಎರಡನೆಯದು 5 ರಾಷ್ಟ್ರಗಳ ಒಪ್ಪಂದ. ಇದು 1922 ಫೆಬ್ರವರಿ 6ರಂದು ಸಹಿ ಹಾಕಲ್ಪಟ್ಟಿತು. ಇದಕ್ಕೆ ಸಹಿ ಹಾಕಿದ ರಾಷ್ಟ್ರಗಳೆಂದರೆ ಅಮೆರಿಕ, ಇಂಗ್ಲೆಂಡ್, ಜಪಾನ್, ಫ್ರಾನ್ಸ್ ಮತ್ತು ಇಟಲಿ ರಾಷ್ಟ್ರಗಳು. ಈ ಒಂದು ಒಪ್ಪಂದ ಬಹಳ ಮುಖ್ಯವಾಗಿ
ಯುದ್ಧ ನೌಕೆಗಳ ವಿಷಯಕ್ಕೆ ಸಂಬಂಧಪಟ್ಟದ್ದು. ಇದರ ಪ್ರಮುಖಾಂಶಗಳೆಂದರೆ ಮುಂದಿನ 10 ವರ್ಷಗಳ ಕಾಲ ಯುದ್ಧ ನೌಕೆಗಳ ಉತ್ಪಾದನೆಯನ್ನ ಮಾಡದಿರುವುದು, ಎರಡನೆಯದಾಗಿ ಈಗಾಗಲೇ ಉತ್ಪಾದನೆ ಅಥವಾ ನಿರ್ಮಾಣ ಹಂತದಲ್ಲಿರುವ ನೌಕೆಗಳನ್ನು ನಾಶಗೊಳಿಸುವುದು, ಮೂರನೆಯದಾಗಿ ಸಹಿ ಹಾಕಿದ ರಾಷ್ಟ್ರಗಳು ಕ್ರಮವಾಗಿ 5, 5, 3, 1.75 ಮತ್ತು 1.75 ಅನುಪಾತ ಪ್ರಮಾಣದಲ್ಲಿ ಯುದ್ಧ ನೌಕೆಗಳನ್ನು ಹೊಂದುವುದು. ಅಂದರೆ ಅಮೆರಿಕಕ್ಕೆ 5, ಇಂಗ್ಲೆಂಡಿಗೆ 5, ಜಪಾನಿಗೆ 3, ಫ್ರಾನ್ಸ್ ಮತ್ತು ಇಟಲಿಗಳಿಗೆ ತಲಾ 1.75 ಪ್ರಮಾಣದಲ್ಲಿ ಯುದ್ಧ ನೌಕೆಗಳನ್ನು ಈ ಒಪ್ಪಂದದಲ್ಲಿ ನಿಗದಿಪಡಿಸಲಾಯಿತು. ಇದರ ಜೊತೆಗೆ ಯುದ್ಧ ನೌಕೆಗಳ ಟನ್ ಸಾಮರ್ಥ್ಯವನ್ನು ಕೂಡ ನಿಗದಿಸಲಾಯಿತು. ಎಲ್ಲ ರಾಷ್ಟ್ರಗಳು ಈ ಒಪ್ಪಂದವನ್ನು 1936 ಜಾರಿಯಲ್ಲಿಡಲು ಒಪ್ಪಿಕೊಂಡವು. ಕೊನೆಯ ಒಪ್ಪಂದ 9 ರಾಷ್ಟ್ರಗಳ ಒಪ್ಪಂದ. ಇದು ಕೂಡ 1922 ಫೆಬ್ರವರಿ 6 ನಡೆಯಿತು. ಭಾಗವಹಿಸಿದ ಎಲ್ಲಾ ರಾಷ್ಟ್ರಗಳು ಕೂಡ ಇದಕ್ಕೆ ಸಹಿಯನ್ನ ಹಾಕಿದವು. ಈ ಒಪ್ಪಂದ ಮುಖ್ಯವಾಗಿ ಚೀನಾಕ್ಕೆ ಸಂಬಂಧಪಟ್ಟಂತಹ ಒಪ್ಪಂದವಾಗಿತ್ತು. ಇದರ ಪ್ರಮುಖಾಂಶಗಳೆಂದರೆ, ಮೊದಲನೆಯದಾಗಿ ಸಹಿ ಹಾಕಿದ ರಾಷ್ಟ್ರಗಳು ಚೀನಾದ ಸ್ವಾತಂತ್ರ್ಯ, ಪರಮಾಧಿಕಾರ ಮತ್ತು ಪ್ರಾದೇಶಿಕ ಸಮಗ್ರತೆಯನ್ನು ಒಪ್ಪಿಕೊಳ್ಳುವುದು. ಎರಡನೆಯದಾಗಿ ಚೀನಾದಲ್ಲಿ ತೆರೆದ ಬಾಗಿಲ ನೀತಿಯನ್ನು ಅನುಸರಿಸುವುದು. ಮೂರನೆಯದಾಗಿ ಚೀನಾದಲ್ಲಿ ಪುನಶ್ಚೇತನಕ್ಕೆ ಸಹಕರಿಸುವುದು ಮತ್ತು ಸಮರ್ಥ ಸರ್ಕಾರದ ರಚನೆಗೆ ಬೆಂಬಲಿಸುವುದು. ನಾಲ್ಕನೆಯದಾಗಿ ಚೀನಾದಲ್ಲಿ ಆಂತರಿಕ ಹಸ್ತಕ್ಷೇಪವನ್ನು ಮಾಡದಿರುವುದು. ಇದಲ್ಲದೆ ವಾಷಿಂಗ್ಟನ್ ಸಮ್ಮೇಳನದಲ್ಲಿ ಸಮ್ಮೇಳನದ ಹೊರಕ್ಕೆ ಚೀನಾ ಮತ್ತು ಜಪಾನ್ ದೇಶಗಳು ಮಾತುಕತೆ ನಡೆದು ಒಪ್ಪಂದವನ್ನು ಮಾಡಿಕೊಂಡವು. ಬಹಳ ಮುಖ್ಯವಾಗಿ ಶಾಂಟುಂಗ್ ವಿಷಯಕ್ಕೆ ಆ ಎರಡು ದೇಶಗಳ ನಡುವೆ ಒಪ್ಪಂದವಾಯಿತು. ಜಪಾನ್ ಶಾಂಟುಂಗ್ನ ತನ್ನ ಗುತ್ತಿಗೆ ಆಧಾರಿತ ಪ್ರದೇಶಗಳನ್ನು ಚೀನಾಕ್ಕೆ ಬಿಟ್ಟುಕೊಡಲು ಒಪ್ಪಿಕೊಂಡಿತು. ಚೀನಾ ಜಪಾನ್ ಆ ಪ್ರದೇಶದಲ್ಲಿ ತನ್ನ ಬಂಡವಾಳ ಹೂಡಿ ಮಾಡಿದ ಅಭಿವೃದ್ಧಿಗೆ ಪ್ರತಿಯಾಗಿ ಪರಿಹಾರವನ್ನು ನೀಡಲು ಒಪ್ಪಿಕೊಂಡಿತು. ಸಿನಾನ್ ಸಿಂಗ್ತೋ ರೈಲ್ವೆ ಮಾರ್ಗದ ನಿಯಂತ್ರಣವನ್ನು 15 ವರ್ಷಗಳ ಅವಧಿಗೆ ಜಪಾನಿಗೆ ಬಿಟ್ಟುಕೊಡಲಾಯಿತು. ಇದಲ್ಲದೆ ಇನ್ನೂ ಕೆಲವು ಅಂಶಗಳನ್ನು ಕುರಿತು ಈ ಎರಡು ರಾಷ್ಟ್ರಗಳ ನಡುವೆ ಒಪ್ಪಂದಗಳು ಆದವು. ಚೀನಾಕ್ಕೆ ಕೆಲ ಮಟ್ಟಿಗೆ ಅನುಕೂಲಗಳು ಆದವು. ಇದು ಇಷ್ಟು ಈ ಒಂದು ಸಮ್ಮೇಳನದ ಒಪ್ಪಂದದ ಪ್ರಮುಖಾಂಶಗಳು. ಈ ಸಮ್ಮೇಳನದ ಮಹತ್ವವೇನು ಎಂಬುದನ್ನು ನೋಡುವುದಾದರೆ, ಈ ಸಮ್ಮೇಳನ ಬಹಳ ಮುಖ್ಯವಾಗಿ ವಿನಾಶಕಾರಿ ಯುದ್ಧ ನೌಕೆಗಳ ಮಿತಿಮೀರಿದ ಉತ್ಪಾದನಾ ಒಂದು ಏನು ಪೈಪೋಟಿ ಇತ್ತು ಅದಕ್ಕೆ ತಡೆಯನ್ನ ಹಾಕಿತು. ಎರಡನೆಯದಾಗಿ ಈ ಸಮ್ಮೇಳನ ವಿಶೇಷವಾಗಿ ಅಮೆರಿಕ ಮತ್ತು ಜಪಾನ್ ಸಂಬಂಧದಲ್ಲಿ ಇದ್ದ ಒಂದು ಒತ್ತಡವನ್ನ ಕೆಲ ಸಮಯಕ್ಕೆ ಕಡಿಮೆ ಮಾಡಿತು. ಮೂರನೆಯದಾಗಿ ಈ ಸಮ್ಮೇಳನ ದೂರ ಪ್ರಾಂತ್ಯದಲ್ಲಿ ಶಾಂತಿಯನ್ನು ನೆಲೆಸುವ ಪ್ರಯತ್ನಕ್ಕೆ ಕೈ ಹಾಕಿತು. ನಾಲ್ಕನೆಯದಾಗಿ ಈ ಸಮ್ಮೇಳನ ಆಂಗ್ಲೋ ಜಪಾನ್ ಒಪ್ಪಂದಕ್ಕೆ ತೆರೆ ಎಳೆದು ಬ್ರಿಟನ್ಗೆ ನಿರಾಳತೆಯನ್ನು ಉಂಟು ಮಾಡಿತು. ನಂತರ ಈ ಸಮ್ಮೇಳನ ನಿಶಸ್ತ್ರೀಕರಣದ ಸಾಧ್ಯತೆ ಬಗ್ಗೆ ಆಲೋಚಿಸುವ ಒಂದು ಹೆಜ್ಜೆಯನ್ನು ಕೂಡ ಇಟ್ಟಿತು. ಈ ಸಮ್ಮೇಳನದಲ್ಲಿ ಮೊದಲ ಬಾರಿಗೆ ಚೀನಾವನ್ನು ಆಹ್ವಾನಿಸಿ ಅಂತಾರಾಷ್ಟ್ರೀಯ ಸಮ್ಮೇಳನಕ್ಕೆ ಅದನ್ನು ಆಹ್ವಾನಿಸಿ ಅದರ ಬೇಡಿಕೆಗಳನ್ನು ಕೇಳಿ ಈ ಹಿಂದೆ ಮಾಡಲಾದ ತಪ್ಪುಗಳನ್ನು ಸರಿಪಡಿಸಿಕೊಳ್ಳುವ ಪ್ರಯತ್ನವನ್ನು ಕೂಡ ಮಾಡಲಾಗಿತ್ತು. ಇದು ಈ ಸಮ್ಮೇಳನದ ಯಶಸ್ಸು ಎಂದೇ ಹೇಳಬೇಕು. ಅಲ್ಲದೆ ಈ ಸಮ್ಮೇಳನ ದೂರ ಪ್ರಾಚ್ಯದಲ್ಲಿ ಒಂದು ಹೊಸ ನೀತಿಯ ಆರಂಭಕ್ಕೆ ಕಾರಣವಾಯಿತು. ಸಮ್ಮೇಳನದಿಂದ ಜಪಾನಿನ ವಿಸ್ತರಣೆಗೆ ಒಂದಿಷ್ಟು ತಡೆ ಬಿತ್ತು. ಅಲ್ಲದೆ ಪೆಸಿಫಿಕ್ ಸಾಗರದ ಪ್ರದೇಶದಲ್ಲಿ ನಡೆಯಬೇಕಾಗಿದ್ದ ಒಂದು ದೊಡ್ಡ ಯುದ್ಧಕ್ಕೆ ಸುಮಾರು 20 ವರ್ಷಗಳ ಮುಂದೂಡುವಿಕೆ ಲಭ್ಯವಾಯಿತು. ದೂರ ಪ್ರಾಚ್ಯದಲ್ಲಿ ಜಪಾನ್ ಈ ಸಮ್ಮೇಳನದ ನಂತರ ತನ್ನ ನೀತಿಯನ್ನು ಬದಲಾಯಿಸಿಕೊಳ್ಳಬಹುದು.
ಹೀಗೆ ಈ ಸಮ್ಮೇಳನದ ಕೆಲವು ಪ್ರಮುಖ ಮಹತ್ವದ ಅಂಶಗಳನ್ನು ನಾವು ನೋಡಬಹುದಾಗಿದೆ. ಸೆಮಿಸ್ಟರ್ ಪದ್ಧತಿಯಲ್ಲಿ ಸಂಕ್ಷಿಪ್ತ ಉತ್ತರದ ಪ್ರಶ್ನೆಗಳು ಮತ್ತು ದೀರ್ಘ ಉತ್ತರದ ಪ್ರಶ್ನೆಗಳು ಎಂಬ ವಿಧಗಳು ಇರುವುದರಿಂದ ನಾನು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಆ ಎರಡು ವಿಧಗಳಿಗೆ ಕೇಳಬಹುದಾದಂತಹ ಪ್ರಶ್ನೆಗಳ ಮಾದರಿಯನ್ನ ತಮಗೆ ನೀಡ್ತಾ ಇದ್ದೇನೆ. ಇದು ತಮಗೆ ಅನುಕೂಲವಾಗುತ್ತೆ ಅಂತ ಹೇಳಿ ಭಾವಿಸಿದ್ದೇನೆ. ಮೊದಲನೆಯದಾಗಿ ಸಂಕ್ಷಿಪ್ತ ಉತ್ತರದ ಪ್ರಶ್ನೆಗೆ ಈ ಒಂದು ವಾಷಿಂಗ್ಟನ್ ಸಮ್ಮೇಳನದ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೀಗೆ ಪ್ರಶ್ನೆಯನ್ನ ಕೇಳಬಹುದು. ವಾಷಿಂಗ್ಟನ್ ಸಮ್ಮೇಳನದಲ್ಲಿ ಸಹಿ ಹಾಕಿದ 3 ಒಪ್ಪಂದಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಎರಡನೆಯದಾಗಿ ದೀರ್ಘ ಉತ್ತರದ ಪ್ರಶ್ನೆಯನ್ನ ಹೀಗೆ ಕೇಳಬಹುದು. ವಾಷಿಂಗ್ಟನ್ ಸಮ್ಮೇಳನದ ಹಿನ್ನೆಲೆ, ಸ್ವರೂಪ ಮತ್ತು ಮಹತ್ವವನ್ನು ಚರ್ಚಿಸಿರಿ, ಅಥವಾ ವಾಷಿಂಗ್ಟನ್ ಸಮ್ಮೇಳನದ ಪ್ರಮುಖ ಒಪ್ಪಂದಗಳ ಕುರಿತು ಒಂದು ವಿವರಣೆಯನ್ನು ನೀಡಿರಿ ಎಂದು. ಒಟ್ಟಾರೆಯಾಗಿ ನಾವೊಂದು ಈ ಚಿಕ್ಕ ಉಪನ್ಯಾಸದಲ್ಲಿ ವಾಷಿಂಗ್ಟನ್ ಸಮ್ಮೇಳನ, ಅದರ ಹಿನ್ನೆಲೆ, ಕಾರಣಗಳು, ಭಾಗವಹಿಸಿದ ರಾಷ್ಟ್ರಗಳು, ಅದರ ಉದ್ದೇಶಿತ ಗುರಿಗಳು, ಅದರಲ್ಲಿ ನಡೆದಿರತಕ್ಕಂಥ ಒಪ್ಪಂದಗಳು ಮತ್ತು ಅದರ ಮಹತ್ವವನ್ನು ಸಂಕ್ಷಿಪ್ತವಾಗಿ ನೋಡಿದ್ದೇವೆ. ನಮಸ್ಕಾರ.